ಬಲು ಭರತ್ ಮಾತಾ ಕೀ ಜಯ್ ವಂದೇ ಮಾತರಂ ವಂದೇ ಮಾತರಂ ಓಕೆ ಬಹಳ ಖುಷಿಯಾಯಿತು ನಮ್ಮ ಶ್ರೀ ಮಂಜುನಾಥ್ ಆರ್ಮಿ ಕೋಚಿಂಗ್ ಸ್ಕೂಲ್ ಆ್ಯಂಡ್ ಮಲ್ಟಿ ಟ್ಯಾಲೆಂಟ್ ಅಂತಂದರೆ ಒಬ್ಬರಲ್ಲಿ ಹಲವಾರು ವಿವಿಧ ರೀತಿಯಲ್ಲಿ ಮತ್ತು ಪೋಸ್ಟಿಂಗ್ ಆಗಲಿ, ಪೊಲೀಸ್ ಭರ್ತಿ, ಆರ್ಮಿ ಭರ್ತಿ, ಅದೇ ರೀತಿ ಸ್ಕೂಲ್ ಆಗಲಿ, ಡ್ರೈವಿಂಗ್ ಸ್ಕೂಲ್ ಆಗಲಿ, ಈ ರೀತಿ ಮಲ್ಟಿ ಟ್ಯಾಲೆಂಟ್ ಎಲ್ಲಿ ಹುಡ್ಕೋದಪ್ಪ ಅಂತಂದ್ರೆ ನಮ್ಮ ಊರಲ್ಲಿ ಎಲ್ಲಿ ಸಿಗತ್ತೆ, ಅದು ಶ್ರೀ ಮಂಜುನಾಥ್ ಆರ್ಮಿ ಸ್ಕೂಲಲ್ಲಿ. ಅವರನ್ನು ಕೂಡ ನಾನು ಮನದಂಗಳದಲ್ಲಿ ನಮಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ಅದೇ ರೀತಿ ನನ್ನ ಸಹೋದರಾಗಿರ್ತಕ್ಕಂಥ ಸಹೋದರಿಯಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಒಂದು ಆರ್ಮಿ ಕೋಚಿಂಗ್ ಸೆಂಟರ್ ಸಿಗ್ಬೇಕಂತಂದ್ರೆ ಅದೇ ಒಂದು ಅಪರೂಪ. ಒಬ್ಬ ಮನುಷ್ಯನಿಗೆ ಒಂದು ಎಷ್ಟು ಗುರಿ ಮುಖ್ಯವಾಗಿರುತ್ತೆ, ಆ ಗುರಿಯನ್ನು ತಲುಪುವುದಕ್ಕೆ ಅದೇ ರೀತಿ ಮುಖ್ಯವಾದದ್ದಂತಂದ್ರೆ ಒಬ್ಬ ಗುರುವನ್ನು ಹುಡುಕಬೇಕು ಅಂತಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕಂತಂದ್ರೆ ಒಂದು ಆರ್ಮಿ ಭರ್ತಿ ಆಗೋದು ಒಂದು ಎಷ್ಟೋ ಮಹಾನ್ ಕಠಿಣ ಆಗಿರುತ್ತೆ. ಹೇಗಂತಂದ್ರೆ ಒಂದು 200, 300, 400 ಸೀಟ್ ಇರುತ್ತೆ, ಅದರಲ್ಲಿ 50,000, 60,000 ಜನ ಆರ್ಮಿ ಭರ್ತಿ ಅಟೆಂಡ್ ಆಗ್ತಾರೆ. ಆರ್ಮಿ ರ್ಯಾಲಿ ಹೋದ್ರೆ ಆಯ್ತು, ಪೊಲೀಸ್ ರ್ಯಾಲಿ ಹೋದ್ರೆ ಆಯ್ತು, ಗೊತ್ತಾಗತ್ತೆ. ಅದರಲ್ಲಿ 400 ಜನ ನಾವು ಹೋದ ತಕ್ಷಣ, ನಾವು ಗದಗ ಭರ್ತಿಯಲ್ಲಿ ಹೋದಾಗ 50,000-60,000 ಜನ ಗದಗ ರ್ಯಾಲಿಗೆ ಬಂದಿದ್ರು. ಅದರಲ್ಲಿ ಲೇಟೆಸ್ಟ್ ಆಗಿ ಅದರಲ್ಲಿ 32 ಜನ ನಾವು ಇಲ್ಲಿಂದ ಹೋಗಿದ್ದು, ಅವರ 19 ಜನ ಆರ್ಮಿ ಸೈನಿಕ್ ಸ್ಕೂಲ್ ಮಂಜುನಾಥ್ ಕೇಂದ್ರದಿಂದ ನಾವು ಸೆಲೆಕ್ಷನ್ ಆಗಿದ್ವು. ಅದೊಂದು ಬಹಳ ಹೆಮ್ಮೆ. ಇಡೀ ಕರ್ನಾಟಕದಲ್ಲಿಯೇ ಒಂದು 400 ಜನನ್ನು ಆರಿಸಿಕೊಳ್ಳುವಂತ ಒಂದು ಆರ್ಮಿ ರ್ಯಾಲಿಯಲ್ಲಿ 13-19 ಜನ ನಾವು ಸೆಲೆಕ್ಷನ್ ಆಗಿದ್ವಲ್ಲ, ಅದು ಎಷ್ಟು ಹೆಮ್ಮೆ ಇದೆ ಅಂತಂದ್ರೆ ನಾವು ಬಂದು ಯಾರಿಗೆ ಹೇಳಿದ್ರು ಅಷ್ಟೊಂದು ಖುಷಿ ಆಗ್ತದೆ. ಯಾಕಂದ್ರೆ ನಮಗೆ ಅಂತ ಟ್ರೈನಿಂಗು, ಅದೇ ರೀತಿ ಆದಂತ ಕೋಚಿಂಗು, ಒಂದೇ ಒಂದು ತಿಂಗಳಲ್ಲಿ ಟ್ರೈನಿಂಗು ಮತ್ತು ಕೋಚಿಂಗ್ ತೆಗೆದುಕೊಂಡು ಮೆಡಿಕಲ್ ಹಾಗೂ ಫಿಸಿಕಲ್ ಎರಡು ಒಂದೇ ಭರ್ತಿ ಆದ್ರು ಒಂದೇ ಸೆಲೆಕ್ಷನ್ ಅಲ್ಲಿ ಆಗಿತ್ತು. ಆದ್ರೆ ನೆಕ್ಸ್ಟ್ ಎಕ್ಸಾಮ್ ಏನಾಯ್ತಂತಂದ್ರೆ 2 ಎಕ್ಸಾಮ್ ಬರಿಬೇಕಾಯ್ತು. ಒಂದು ಹೈದರಾಬಾದಲ್ಲಿ ಕ್ವಶನ್ ಪೇಪರ್ ಔಟ್ ಆಯ್ತು ಅಂತ ಹೇಳಿ ಒಂದ್ಸಲ ಎಕ್ಸಾಮ್ ಬರ್ತಿದ್ವಿ, ಅದ್ರ ರೀ ಎಕ್ಸಾಮ್ ಆಗಿ ಮತ್ತೆ ಬೆಳಗಾವಿ ರೀ ಎಕ್ಸಾಮ್ ಬರ್ತೀವಿ. 2 ಎಕ್ಸಾಮ್ ಬರ್ತೀವಿ, ಅದೊಂದು ನಮ್ಗೆ ಪುಣ್ಯದ ಕೆಲಸ. ಹೇಗಂತಂದ್ರೆ ಫಸ್ಟ್ ಎಕ್ಸಾಮ್ ಬರ್ದಿದ್ವಲ್ಲ, ಅದು ಏನನ್ನೋದು ಹೇಗೆ ಗೊತ್ತಿದ್ದಿರ್ತಿಲ್ಲ. ಸೆಕೆಂಡ್ ಟೈಮ್ ಹೋದ್ರೆ ನಮ್ಗೆ ಇಷ್ಟು ಕ್ವಶನ್ ಪೇಪರ್ ಇದು ಈಸಿ ಅನ್ಸುತ್ತಲ್ಲ, ಅದು ಹೇಳ್ಕೋದಕ್ಕೆ ಬಹಳ ಹೆಮ್ಮೆ. ಅದರಲ್ಲಿ ಕೂಡ ಎಷ್ಟು ಜನ ನಾವು ಎಕ್ಸಾಮ್ ಬರ್ತಿದ್ವಿ ನಮ್ಮ ಕೋಚಿಂಗ್ ಇದ್ರ, ಅಷ್ಟು ಒಬ್ರು ಫೇಲ್ ಆಗಲಿಲ್ಲ. ಅದರಲ್ಲಿ 8-9 ಜನ GD ಇದ್ರು, ಅದೇ ರೀತಿ ಮತ್ತೆ ಟ್ರೇಡ್ಮೆಂಟ್ಸ್ ಇದ್ರು, ಮತ್ತೆ CISF ಇದ್ರು, CRPF ಇದ್ರು, ಪೊಲೀಸ್ ಇದ್ರು, ಬಹಳ ಅಂದ್ರೆ ಬಹಳ. ಅದೇ ವರ್ಷದಲ್ಲಿ ನವಂಬರ್ ಡಿಸೆಂಬರ್ ನಾವು ಕೋಚಿಂಗ್ ಇದ್ದಂತ ಟೋಟಲ್ ನಾವು 58 ಜನ ಕೋಚಿಂಗ್ ಇದ್ವಿ, 23 ಜನ ಅದೇ ವರ್ಷದಲ್ಲಿ ಎಲ್ಲರೂ ಜಾಯ್ನ್ ಆಗಿತ್ತು. ಅದು ಬಹಳ. ಮತ್ತೆ ಡ್ಯೂಟಿ ಒಂದು ಜಾಬ್ ಅಂತಂದ್ರೆ ಏನಂದ್ರೆ ನಮಗೆ ಮಾಡೋದಕ್ಕೆ ಒಂದು ಇದಿದ್ದಾರೆ. ಏನಂದ್ರೆ ಕೆಲಸ ಮಾಡೋದಕ್ಕೆ ಡ್ಯೂಟಿ ಹಿಡಿದ್ರೆ ಪೇಮೆಂಟ್ ಬರಲ್ಲ, ಜಾಬ್ ಮಾಡಿದ್ರೆ ಪೇಮೆಂಟ್ ಕೊಡ್ತಾರೆ. ಯಾವತ್ತಿದ್ರು ಜಾಬ್ ಅಂತಂದ್ರೆ ಹೇಗಿರ್ಬೇಕು, ಜಾಬ್ ಮಾಡೋದಕ್ಕೆ ಹುಮ್ಮಸ್ ಇರ್ಬೇಕು. ನಮ್ಮ ನೋಡಿ ಇನ್ನೊಂದು 10 ಜನ ಕಲ್ತ್ಕೊಳ್ಬೇಕು. ಎಲ್ಲರೂ ಆರ್ಮಿ ಹೋಗ್ತಾರೆ, ಆರ್ಮಿಗೆ ಹೋಗ್ತಾರೆ, ಆರ್ಮಿಲಿ ಸರ್ವಿಸ್ ಮಾಡ್ತಾರೆ, ಸರ್ವಿಸ್ ಮುಗಿಸಿ ಬರ್ತಾರೆ. ಆದ್ರೆ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕಂತಂದ್ರೆ ಒಂದು ವಿಷಯಕ್ಕೆ ಇರ್ಬೇಕು, ಸಮಯ ಅನ್ನೋದು ಬಹಳ ಉಪಯೋಗ ಪಡೆದುಕೊಳ್ಳಬೇಕು. ಸಮಯ ಇರತಕ್ಕಂಥ ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ ನಾವು ಎಷ್ಟು ಗಂಟೆ ರೆಸ್ಟ್ ಮಾಡ್ತೀವಿ, ಅದೇ ರೀತಿ ಎಷ್ಟು ಗಂಟೆ ನಾವು ವಿದ್ಯಾಭ್ಯಾಸಕ್ಕೆ ಎಷ್ಟು ಟೈಮ್ ಕೊಡ್ತೀವಿ, ಅದಿಲ್ಲದೆ ಮತ್ತೆ ನೆಕ್ಸ್ಟ್ ನಾವು ಫಿಸಿಕಲಿಗೆ ಎಷ್ಟು ಟೈಮ್ ಕೊಡ್ತೀವಿ, ಫಿಸಿಕಲಲ್ಲಿ ಯಾರ್ಯಾರು ಏನೇನು ಕಮ್ಮಿ ಇದೆಯೋ ಅದನ್ನು ಒಂದು ಬಿಟ್ಟು 2 ನೀವು ಪ್ರಯತ್ನ ಮಾಡಬೇಕು. ಈ ರನ್ನಿಂಗಲ್ಲಿ ಎಲ್ಲರಿಗೂ ರನ್ನಿಂಗ್ ಎಕ್ಸಲೆಂಟ್ ಬರೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಏನು ಮಾಡಬೇಕು, 2-3 ಸಲ ನೀವು ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಕೋಚಿಂಗ್ ಗೊತ್ತಿದ್ರೆ ಮಾರ್ನಿಂಗು ಮತ್ತು ಈವ್ನಿಂಗ್ ಇರುತ್ತೆ, ಅದರಿಂದ ನಾವು ಮಧ್ಯಾಹ್ನ ಕೂಡ ನಾವು ಪ್ರಯತ್ನ ಮಾಡಬೇಕು. ಹಾಗಿದ್ರೇ 50,000-60,000 ಜನದಲ್ಲಿ ನಾವು ಆರಿಸಿ ಮುಂದೆ 400-500 ಜನದಲ್ಲಿ ಬರಬೇಕಂದ್ರೆ ಯಾರು ಸಾಧನೆ ಮಾಡ್ತಾರೆ, ಯಾರು ಟೈಮ್ಗೆ ವ್ಯಾಲ್ಯೂ ಕೊಡ್ತಾರೆ, ಅವರಿಗೆ ಮಾತ್ರ ಪ್ರವೇಶ ಇರುತ್ತೆ. ಈ ಪೃಥ್ವಿಯಲ್ಲಿ ಅಂತಂದ್ರೆ ಈ ಜಗತ್ತಿನಲ್ಲಿ ಎಲ್ಲದನ್ನೂ ಇದೆ. ಯಾರು ಎದಕ್ಕೆ ಟೈಮ್ ಕೊಡ್ತಾರೆ, ಯಾರು ಟೈಮ್ ಎದಕ್ಕೋಸ್ಕರ ಸ್ಪೆಂಡ್ ಮಾಡ್ತಾರೆ, ಅವರಿಗೆ ಅದು ಸಕ್ಸಸ್ ಆಗುತ್ತೆ. ಯಾರು ವಿದ್ಯಾಭ್ಯಾಸಕ್ಕೆ ಟೈಮ್ ಸ್ಪ್ರೆಂಡ್ ಮಾಡ್ತಾರೋ ಅದು ವಿದ್ಯಾಭ್ಯಾಸ ಅವ್ರ ಆಸೀನರಾಗುತ್ತೆ. ನಾವು ಅಂದ್ಕೊಳ್ತಿದ್ವಿ ಎಕ್ಸಾಮ್ ಎಂಟಾಪ್ ಇರುತ್ತೋ ಈಜಿ ಇರುತ್ತೋ ಅಂತ, ಆದರೆ ಎಕ್ಸಾಮು ಬಹಳ ಸರಳ ಆಗಿರುತ್ತೆ. ಆದರೆ ಸ್ಟಡಿ ಮಾತ್ರ ಒಂದು ದಿನದಲ್ಲಿ ಕನಿಷ್ಠ ಪಕ್ಷ 8 ಕಾಲ ಓದಬೇಕು, ಅಂದ್ರೇ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಯಾಕಂತಂದ್ರೆ ಎಕ್ಸಾಮ್ ನಮ್ಮ ಕನ್ನಡದಲ್ಲಿ ಇರಲ್ಲ, ಇರೋದು ಇಂಗ್ಲೀಷು ಮತ್ತು ಹಿಂದಿ ಇರುತ್ತೆ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ, ಅದಕ್ಕೆ. ಅದೇ ರೀತಿ ಪೊಲೀಸ್ ಭರ್ತಿ ಆದರೆ ಅದರ
ಕನ್ನಡದಲ್ಲಿರುತ್ತೆ. ಕನ್ನಡದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ಲೇಸ್ಗಳಾಗಲಿ, ಅದರಂತ ಹುಟ್ಟಿರ್ತಕ್ಕಂಥ ಇದು ಆಗಲಿ, ತಾಲೂಕುಗಳಾಗಲಿ, ನಾವು ಅನ್ಕೊಂಡಿರ್ಕಲ್ಲ ಭಾರತ ಜೋ ಭಾರತ್ ಮ್ಯಾಪ್ದಲ್ಲಿ ಇರ್ತಕ್ಕಂಥ ಲೈನ್ ಅಶೋಕ ಚಕ್ರ, ಅದನ್ನು ಕೂಡ ನಮ್ಮಲ್ಲಿ ನಮ್ಮ ಎಕ್ಸಾಮಲ್ಲಿ ಕೇಳಿದ್ರು, ಅಯ್ಯೋ ಇಷ್ಟೊಂದು ಸರಳವಾಗಿ ಎಕ್ಸಾಮ್ ಇರುತ್ತಾ ಅಂತ ನಮ್ಗೆ ತಿಳ್ಕೊಂಡಿರ್ಲಿಲ್ಲ. ಆದರೂ ಏನು ಸಣ್ಣ ಪಾಯಿಂಟ್ ಅಂತ ಹೇಳ್ಕೊಂಡು ದೊಡ್ಡ ಪಾಯಿಂಟ್ವರೆಗೆ ನೀವೆಲ್ಲ ಅತಿ ಚೆಂದಾಗಿ ಓದ್ಕೋಬೇಕು. ಓದ್ಕೋಬೇಕಂತಂದ್ರೆ ಎಲ್ಲರೂ ಓದ್ತಾರಪ್ಪ ನಾನು ಓದ್ತೀನಿ ಅಂದರೆ ಆಗಲ್ಲ. ಎಲ್ಲರೂ ಭರ್ತಿ ಬಂದಿದ್ದಾರೆ ನಾನು ಭರ್ತಿ ಹಾಕ್ತೀನಿ ಅಂದರೆ ಆಗಲ್ಲ. ಯಾಕಂತಂದ್ರೆ ಈ ಭರ್ತಿನೇ ಹಾಗಿರುತ್ತೆ, 16 ಮೀಟರ್ ಓಟ ಅದೇ ಭಾಳ ಅಲ್ಲ. ಈಗ ನಮಗೂ ಅವಾಗ ಭಾಳ ಅನಿಸ್ತಿತ್ತು, ಈಗ ನಾವು 15 ಕಿಲೋಮೀಟರ್ 20 ಕಿಲೋಮೀಟರ್ ಏನು ಭರ್ತಿಲ್ಲದೆ ಓಡ್ತೀವಿ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು, ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.